ಹೋದ ಸರಿನೇ 150 ಜನ ಕೊಟ್ಟಿದ್ರು, 500 ಜನ ಕೊಡಿ ಅಂತೇಳಿ ನನ್ನ ಸರ್ಕಾರಕ್ಕೆ ಕೂಡ ನಾನು ಮನವಿ ಕೂಡ ಮಾಡಿದ್ದೇನೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 500 ಜನ, ಜಂಬೂ ಸವಾರಿಗೆ ಅಳತೆ 3 ಕೆ ಡಿಸ್ಟೆನ್ಸ್ ಅಳತೆ ಮೇಲೆ ಒಂದು 500 ಜನಕ್ಕೆ ಆಗುವಷ್ಟು ಹೇಳಿದ್ದಾರೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದೊಂದು ದಿವಸ ಪ್ರೋಗ್ರಾಮ್ ಈ ಸಾರಿ ಜಾಸ್ತಿ ಕೂಡ ಕೇಳಿದ್ದೀನಿ. ಹೋದ ಸಾರಿ ಕಲಾವಿದರಿಗೆ ನಾವು ಜಾಸ್ತಿ ಅವಕಾಶ ಮಾಡಿಕೊಡೋಕ್ಕಾಗಲಿಲ್ಲ, ಅದರಿಂದ ಈ ಸಾರಿ ವಿಪರೀತ ಡಿಮ್ಯಾಂಡ್ ಇತ್ತು. ಅದಕ್ಕೆ ಒಂದು ದಿವಸಕ್ಕೆ 2-3 ಜನ 4 ಜನ ಆ ಥರ ಜಾಸ್ತಿ ಕಲಾವಿದರಿಗೆ ಈ ಸಾರಿ ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಜಾಸ್ತಿ ಜನರಿಗೆ ಕಲಾವಿದರಿಗೆ ಅವಕಾಶ ಕೊಡಿ ಅಂತ ಕೇಳಿದ್ದೇವೆ. ಇವತ್ತು ಮಾವತರಿಗೆ ಬೆಳಗ್ಗೆ ತಿಂಡಿ ವ್ಯವಸ್ಥೆಯನ್ನು ಮಾಡಿ ಅವ್ರ ಜೊತೆಯಲ್ಲಿ ತಿಂಡಿ ತಿಂತಕ್ಕಂಥ ಕಾರ್ಯಕ್ರಮ, 8 ಆನೆಗಳೇನು ಬಂದಿದೆ ಅದನ್ನ ವ್ಯವಸ್ಥಿತವಾಗಿ ಇದುವರೆಗೂ ಕೂಡ ಚೆನ್ನಾಗಿ ನೋಡಿಕೊಂಡಿದ್ದಾರೆ, ಏನೇ ವಿಧದ ತೊಂದರೆ ಇಲ್ಲ. ಮಾವುತ ಆನೆಗಳು ಜೊತೆಯಲ್ಲಿ ಬಂದಿರತಕ್ಕಂಥ ಸುಮಾರು 60 ಜನರಿಗೂ ಕೂಡ ವ್ಯವಸ್ಥೆ ಇರ್ಬೋದು, ಫುಡ್ ಕಿಟ್ ಇರ್ಬೋದು, ಅವ್ರಿಗೇನೇನು ಸೌಕರ್ಯ ಬೇಕೋ ಅದೆಲ್ಲವನ್ನು ಕೂಡ ಬೋರ್ಡಿಂದ ಕಂಪ್ಲೀಟ್ ಮಾಡಿದ್ದಾರೆ. ಯಾವುದೇ ವಿಧವಾದ ಒಂದೇ ಒಂದು ಕೊರತೆ ಇಲ್ಲೇ ಇರತಕ್ಕಂಥ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ಉದ್ಘಾಟನೆ, ಜಂಬೂ ಸವಾರಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ 3ಕ್ಕೂ 500 500 ಕೇಳಿದ್ದೇವೆ. ಕೋವಿಡ್ ಕಮ್ಮಿ ಆಗ್ತಾ ಇದೆ, ಜಾಸ್ತಿ ಜನಕ್ಕೆ ಅವಕಾಶ ಕೊಟ್ಟರೆ ಪಬ್ಲಿಕ್ಸು ಬರ್ತಕ್ಕಂಥದ್ದಕ್ಕೆ ಅವ್ರಿಗೆ ದಸರಾ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ಅವ್ರಿಗೆ ಹೇಳಿದ್ದೇವೆ. ಆರ್ಡ್ರನ್ನ ಮಾಡಿಫೈ ಮಾಡಿ ಅಂತ ಹೇಳಿದ್ದೇವೆ. ನಾನು ಡಾಕ್ಟರ್ ಸುಧಾಕರ್ಗೂ ಕೂಡ ಮಾತಾಡಿದ್ದೇವೆ, ಇವತ್ತು ಆರ್ಡ್ರ್ ಮಾಡಿಫೈ ಆಗ್ಬೋದು. ಆಮೇಲೆ ಹಳೇದೇನಿದೆ, ಹಳೇದು 7.25 ಕೋಟಿ ನಾನು ಗೌರ್ಮೆಂಟಿಂದನೂ ಕ್ಲಿಯರ್ ಮಾಡಿಸಿದ್ದೇವೆ. ಅದು ಅರಿಯರ್ಸ್ ಏನಿತ್ತಲ್ಲ ಅದನ್ನು ಕೊಡ್ತಕ್ಕಂಥ ಇದನ್ನು ಸರ್ಕಾರದಿಂದ ಆದೇಶ DC ಅವರು ಕೊಡಿಸಿದ್ದೇವೆ. ಬೆಂಗಳೂರು ಒನ್ ನ್ಯೂಸ್, ಇದು ನಿಮ್ಮ ಧ್ವನಿ.